ಎಂಎಲ್ಎ ಇಲ್ಲದೆ ಇದ್ರು ಹಿಂಗೆ ಇರ್ತಾರೆ ಬಹುಶಃ ಮಂತ್ರಿ ಆದ್ರೂ ಕೂಡ ಹಿಂಗೆ ಇರ್ತಾರೆ ಮಂತ್ರಿ ಆದ್ರೆ ಮಂತ್ರಿ ಆಗದೇ ಇದ್ರು ಹೀಗೆ ಇರ್ತಾರೆ ಏಯ್ ಸುಮ್ಮನೆ ಈಗ ನಿಲ್ಲಿಸ್ಬಿಡ್ಲ ನಾನು ನಿಲ್ಲಿಸ್ತೀನಪ್ಪ ನೀವೇ ಮಾತಾಡ್ತೀರಿ ಸುಮ್ಮತೆ ಸುಮ್ಮನೆ ಇರ್ಬೇಕು ಅಧಿಕಾರ ಜನ ಕೊಡ್ತಕ್ಕಂಥದ್ದು ಈಗ ಮೂರು ಬಾರಿ ಅವರು ಶಾಸಕರಾಗಿದ್ದರೆ ನಿಮ್ಮ ಆಶೀರ್ವಾದದಿಂದ ಆಗಿರತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವ್ಯಾರು ಕೂಡ ನೇರವಾಗಿ ಎಂಎಲ್ಎ ಆಗಕ್ಕಾಗಲ್ಲ ಅದು ಪಿತ್ರಾರ್ಜಿತ ಆಸ್ತಿ ಅಲ್ಲ ಅದು ಎಂಎಲ್ಎ ಆಗದು ಮಂತ್ರಿ ಆಗದು ಎಂಎಲ್ಸಿ ಆಗದು ಜನಗಳ ಆಶೀರ್ವಾದದಿಂದ